ಅಮೃತ ಅವನಿಗೆ ಹುಟ್ಟು ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋ ಆಸಕ್ತಿ ಇಲ್ಲ ಆದರೆ ಒಂದು ಮಾತ್ರ ಪ್ರತಿ ವರ್ಷ ಹುಟ್ಟು ಹಬ್ಬದ ದಿವಸ ಮೊದಲು ನಾನೇ ಅವನಿಗೆ ವಿಶ್ ಮಾಡಬೇಕು ಅಂತ ಆಸೆ ಪಡ್ತಿದ್ದ ಇಷ್ಟು ವರ್ಷ ನಾನು ಹಾಗೆ ಮಾಡ್ಕೊಂಡು ಬಂದೆ ಆದರೆ ಇನ್ನು ಮುಂದೆ ನೀನು ಮೊದಲು ಅವನಿಗೆ ವಿಶ್ ಮಾಡಬೇಕು ನಿಮ್ಮ ಬದಲು ನಾನು ಹೋದರೆ ಅವ್ರಿಗೆ ಬೇಜಾರಾಗ್ಬೋದು ಬೇಡ ಅತ್ತೆ ನೀವೇ ಹೋಗಿ ಅಯ್ಯೋ ನಾನು ನಿಮ್ಮಿಬ್ಬರನ್ನ ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ನೀನು ನೋಡಿದರೆ ಹೆಂಗಂತೀಯ ಅದೆಲ್ಲ ನನಗೆ ಗೊತ್ತಿಲ್ಲ ಅಮೃತ ನೀನು ಏನು ಮಾಡ್ತೀಯೋ ಏನೋ ನಾಳೆ ಬೆಳಗ್ಗೆ ನೀನೇ ಅವನಿಗೆ ಮೊದಲು ವಿಶ್ ಮಾಡಬೇಕು ಏನಂತ ಹೇಳಬೇಕು ಅದು ನನಗೆ ಗೊತ್ತಿಲ್ಲ ಅತ್ತೆ ಅಯ್ಯೋ ಪೆದ್ದಿ ನೋಡು ನಾಳೆ ಬೆಳಗ್ಗೆ ಟೀ ಮಾಡ್ಕೊಂಡು ನೀನೇ ಹೋಗಿ ಅವನ್ನ ಎಬ್ಬರಿಸಿ ಕಣ್ಣು ಬಿಟ್ಟಿದ್ದ ತಕ್ಷಣ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳು ಆಗ ಅವನಿಗೆ ಸಂತೋಷ ಆಗುತ್ತೆ ಮಾಡ್ತೀಯಲ್ಲ ಸರಿ ಅತ್ತೆ ಸರಿ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಿ ಮಲ್ಕೋ ದೇವ್ರೆ ಬೆಳಗ್ಗೆ ನಾನು ಹೋಗಿ ಶುಭಾಶಯ ಹೇಳಿದ್ರೆ ಅವ್ರಿಗೆ ನಿಜವಾಗ್ಲೂ ಸಂತೋಷ ಆಗುತ್ತಾ ಏನೋ ಒಟ್ಟಿನಲ್ಲಿ ನಾಳೆ ನನ್ನಿಂದ ಯಾವ ತಪ್ಪು ಆಗದೇ ಇರೋ ಹಾಗೆ ನೋಡ್ಕೊ ಶುಭಾಶಯಗಳು ಸರಿನಾ ಅಲ್ಲ ಅಲ್ಲ ನಿಮಗೆ ಜನ್ಮದಿನದ ಶುಭಾಶಯಗಳು ಅಮೃತ ಏನೇ ಬರ್ಡೇ ವಿಶ್ ಮಾಡ್ತಿದ್ಯಾ ನನ್ನ ಬರ್ಡೇ ಇವತ್ತಲ್ಲ ನಿನಗಲ್ಲಕ್ಕ ಹೇಳಿದ್ದು ಇವತ್ತು ಇವತ್ತು ಅವ್ರು ಹುಟ್ಟಿದ ಹಬ್ಬ ಅಂತೆ ಅವರು ಅಂದರೆ ಅವರೇ ಅಕ್ಕ ಓ ವಿಜಯ್ ಅವ್ರದಾ ಅದಕ್ಕೆ ವಿಶ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಿದ್ಯಾ ಹೌದಕ್ಕ ಹೀಗೆ ಹೇಳಿದ್ರೆ ಸರಿ ಇರುತ್ತಲ್ವಾ ನಿಮಗೆ ಜನ್ಮದಿನದ ಶುಭಾಶಯಗಳು ಅಯ್ಯೋ ಪೆದ್ದಿ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅವ್ರಿಗೆ ಅವ್ರ ಲೆವೆಲ್ನಲ್ಲಿ ಇಂಗ್ಲೀಷ್ನಲ್ಲಿ ಹೇಳಿದ್ರೇ ಇಷ್ಟ ಆಗೋದು ಆದರೆ ನಂಗೆ ಇಂಗ್ಲೀಷೇ ಬರಲ್ವಲ್ಲಕ್ಕ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ನಾನಿಲ್ವಾ ನಾನು ಹೇಳ್ಕೊಟ್ಟಾಗೆ ಹೇಳು ಸಾಕು ಐ ವಿಶ್ ಯು ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಅಕ್ಕ ಅಷ್ಟುದ್ದ ಇದೆ ನನಗೆ ಹೇಳೋಕ್ಕಾಗಲ್ಲ ಅಕ್ಕ ಅಮೃತ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಬರುತ್ತೆ ಎಲ್ಲಿ ಹೇಳು ಐ ವಿಶ್ ಯು ಐ ವಿಶ್ ಯು ಹ್ಯಾಪಿ ಬರ್ಡೇ ಹ್ಯಾಪಿ ಹ್ಯಾಪಿ ಅಲ್ಲ ಹ್ಯಾಪಿ ಅಂದರೆ ಸಂತೋಷ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹಾಂ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಯು ಗುಡ್ ಈಗ ಪೂರ್ತಿ ಹೇಳು ಐ ವಿಶ್ ಯು ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಐ ಹ್ಯಾಪಿ ಅಲ್ಲ ಅಲ್ಲ ಐ ವಿಶ್ ಯು ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಐ ವಿಶ್ ಯು ಹ್ಯಾಪಿ ಬರ್ಡೇ ಕರೆಕ್ಟ್ ಮುಂದು ಗೊತ್ತಾಗ್ತಿಲ್ಲ ಅಕ್ಕ ಪರವಾಗಿಲ್ಲ ಬಿಡು ಎಷ್ಟಾಗುತ್ತೋ ಅಷ್ಟನ್ನೇ ಹೇಳು ಸರಿ ಅಕ್ಕ ಅಕ್ಕ ಟೀ ತಣ್ಣಗಾಗ್ಬಿಡುತ್ತೆ ನಾನು ಬರ್ತೀನಿ ನಿನಗೆ ಸರಿಯಾಗಿ ಕನ್ನಡದಲ್ಲೇ ವಿಶ್ ಮಾಡೋಕ್ಕೆ ಬರಲ್ಲ ನೀನು ಇಂಗ್ಲೀಷ್ನಲ್ಲಿ ಹೇಗೆ ವಿಶ್ ಮಾಡ್ತೀಯಾ
ಈಗ ನಾನು ಹೇಳಿ ಕೊಟ್ಟಿದ್ದನ್ನ ನೀನಲ್ಲಿ ತಪ್ಪಾಗಿ ಹೇಳಿ ಸರಿಯಾಗಿ ಉಗಿಸ್ಕೊತ್ಯಾ ನೀನಾ ಬೆಳಗ್ ಬೆಳಗ್ಗೆ ನಿನ್ನ ಮುಖ ತೋರಿಸ್ಬಿಟ್ಯಾ ಛೇ ಇವತ್ತು ನನ್ನ ಬರ್ಡೇ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಅಮ್ಮನ ಮುಖ ನೋಡಬೇಕು ಅನ್ಕೊಂಡ್ರೆ ಈ ನಿನ್ನ ದರಿದ್ರ ಮುಖ ನೋಡಂಗ್ ಮಾಡಿದ್ಯಲ್ಲ ಹೋಗಿಲ್ಲಿಂದ ಕ್ಷಮಿಸಿ ಇವತ್ತು ನೀವು ಹುಟ್ಟಿದ ದಿನ ಅಂತ ಅತ್ತೆಯವರು ಹೇಳಿದ್ರು ಅವರೇ ನಿಮಗೆ ಶುಭಾಶಯ ಹೇಳ್ಬಿಡ್ ಬಾ ಅಂತ ಕಳಿಸಿದ್ದು ಅದು ಐ ಐ ಬರ್ತ್ಡೇ ನಿಲ್ಸೋ ನಿನ್ನ ವಿಷಯ ನನಗೆ ಬೇಕಾಗಿಲ್ಲ ನಿನ್ನಿಂದಾಗಿ ಇವತ್ತು ನನ್ನ ಮೂಡ್ ಎಲ್ಲ ಹಾಳಾಗೋಯ್ತು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ನಾನು ಬರೋಷ್ಟು ನೀನು ಇಲ್ಲಿಂದ ಹೋಗಿರಬೇಕು ಮತ್ತೆ ನಿನ್ನ ಮುಖ ತೋರಿಸಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಶುಭಾಶಯ ಹೇಳೋಕಾಗಲಿಲ್ಲ ಇವರು ಹುಟ್ಟಿದ ಹಬ್ಬದ ದಿನ ನನ್ನಿಂದ ಇವರು ಬೇಜಾರಾಗೋ ತರ ಆಗೋಯ್ತು ಈಗ ಅತ್ತೆ ಕೇಳಿದ್ರೆ ಏನಂತ ಹೇಳಲಿ ಹಲೋ ಅಣ್ಣ ನಾನು ಕೋಮಲ್ ಹೇಳು ಇವತ್ತು ನಿನ್ನ ಬರ್ತ್ಡೇ ಅಲ್ವಾ ಅದಕ್ಕೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಣ್ಣ ಥ್ಯಾಂಕ್ ಯು ನಾನು ಹೇಗಿದ್ದೀನಿ ಅಂತ ನಿನಗೆ ಗೊತ್ತು ಅದರಲ್ಲಿ ಮನೆಯಲ್ಲಿ ಸೆಲೆಬ್ರೇಷನ್ ಹೇಗೆ ನಡೀತಿದೆ ಅಂತ ಸ್ಪೆಷಲ್ ಏನಿಲ್ಲ ನಿನ್ನ ಹೋದ ವರ್ಷ ಬರ್ತ್ಡೇ ಎಷ್ಟು ಚೆನ್ನಾಗಿತ್ತಲ್ವಾ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ವಿ ಅದೆಲ್ಲ ತುಂಬ ನೆನಪಾಗುತ್ತೆ ಫೀಲ್ ಮಾಡ್ಕೋಬೇಡ ನೀನು ಸಂಜೆ ಮನೆಗೆ ಬಾ ಖಂಡಿತ ಬರ್ತೀನಿ ಅಣ್ಣ ಖಂಡಿತ ಬರ್ತೀನಿ ನಿಮಗೆ ಅಂತ ಒಂದು ಗಿಫ್ಟ್ ಪರ್ಚೇಸ್ ಮಾಡಿದ್ದೀನಿ ಅದನ್ನು ತಂದು ಕೊಡ್ತೀನಿ ಇಟ್ಸ್ ಓಕೆ ನಾನು ಆಫೀಸ್ಗೆ ಹೊರಟಿದ್ದೀನಿ ಮತ್ತೆ ಮಾತಾಡ್ತೀನಿ ಬಾಯ್ ಓಕೆ ಅಣ್ಣ ಸಂಜೆ ಸಿಗ್ತೀನಿ ಅಣ್ಣನ ನನ್ನ ಮೇಲೆ ಕೋಪ ಇಲ್ಲ ಅದಕ್ಕೆ ಇಷ್ಟು ಕೂಲಾಗಿ ಮಾತಾಡ್ತಿದ್ದಾನೆ ಇವತ್ತು ಸಂಜೆ ಅವನ ಹತ್ರ ತುಂಬ ಮಾತಾಡಬೇಕು ಅಣ್ಣ ನಿನ್ನ ವೈಟ್ ಶರ್ಟ್ ಅಂದರೆ ತುಂಬ ಇಷ್ಟ ಅಲ್ವಾ ವಾವ್ ಹೊಸ ಶರ್ಟು ತುಂಬಾ ಚೆನ್ನಾಗಿದೆ ನೀವು ಈ ಶರ್ಟ್ನ ನನಗೆ ಗಿಫ್ಟಾಗಿ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಐ ಆಮ್ ವೆರಿ ಹ್ಯಾಪಿ ಈ ಶರ್ಟ್ ಹೇಗೆ ಇರಲಿ ನನಗೆ ಇಷ್ಟ ಆಯಿತು ಹಾಗೆ ನಿಮಗೋಸ್ಕರ ಅಂತ ನಾನು ಒಂದು ಗಿಫ್ಟ್ ತಂದೀನಿ ತಗೊಳ್ಳಿ ಏನಿದು ಸೀರೆ ನಂಗೆ ಸೀರೆ ಇಷ್ಟ ಇಲ್ಲ ಅಂತ ಹೇಳಿಲ್ವಾ ಹಾಗನ್ಬಾರ್ದು ಇವತ್ತು ನಮ್ಮ ಮನೆ ದೇವ್ರ ಪೂಜೆ ಇದೆ ಹಾಗಾಗಿ ನೀವು ಇದೇ ಸೀರೆ ಉಟ್ಕೊಬೇಕು ನಾನು ಈ ಶರ್ಟೇ ಹಾಕೊತೀನಿ ಓಕೆನಾ ಮನೆ ದೇವ್ರ ಪೂಜೆನಾ ಅದನ್ನು ಇವತ್ತೇ ಮಾಡಬೇಕಾ ಹೌದು ಪ್ರತಿ ವರ್ಷ ಚಿಕ್ಕಮ್ಮ ಈ ಪೂಜೆ ಮಾಡ್ತಾರೆ ಅದು ಇವತ್ತೇ ಸರಿ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಛೇ ಅಣ್ಣನ ಬರ್ತ್ಡೇಗೆ ಹೋಗೋಣ ಅಂದ್ಕೊಂಡ್ರೆ ಪೂಜೆ ಗೀಜೆ ಅಂತ ಹೇಳ್ತಿದ್ದಾನೆ ಈಗ ಇದರಿಂದ ತಪ್ಪಿಸ್ಕೊಂಡು ಹೇಗೆ ಹೋಗೋದು
ಹೇಳಿ ದಿನೇಶ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮ್ಯಾನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಿಮ್ಮ ಮನೆ ಬರ್ತ್ಡೇ ಪಾರ್ಟಿಗೆ ಬರ್ತಿದ್ದೀವಪ್ಪ. ನಮ್ಮ ಮನೆಗ? ನಿನ್ನ ಬರ್ತ್ಡೇ ಪಾರ್ಟಿ ನಿಮ್ಮ ಮನೆಯಲ್ಲಿರೋದು ನಿಮಗೆ ಗೊತ್ತಿಲ್ವಾ? ಏನಲ್ಲ, ಫ್ರೆಂಡ್ಸಿಗೆ ಒಂದು ಪಾರ್ಟಿ ಕೊಡ್ಸೋಕ್ಕೆ ಕಂಜುಸ್ತನ ಮಾಡ್ತಿಯಲ್ಲ. ಅದೆಲ್ಲ ಗೊತ್ತಿಲ್ಲಪ್ಪ, ನಿಮ್ಮ ಮನೆಯಿಂದಲೇ ನನಗೆ ಇನ್ವೈಟ್ ಮಾಡಿದ್ದಾರೆ. ಅಲ್ಲದೆ ಅದಕ್ಕೆ ನಾನು ನಿನ್ನ ಮದುವೆಲಿ ನೋಡಿದ್ದು, ಈಗ ಮತ್ತೆ ನೋಡ್ದಂಗಾಗತ್ತೆ, ಅದಕ್ಕೆ ಬರ್ತಿದ್ದೀವಿ. ಸರಿ, ಸಂಜೆ ಸಿಗೋಣ, ಓಕೆನಾ? ಬಾಯ್ ಬಾಯ್. ನಮ್ಮನೇಲಿ ಪಾರ್ಟಿ ಇದೆ ಅಂತ ಇವ್ರಿಗೆ ಯಾರು ಹೇಳಿದ್ರು? ಮೋಸ್ಟ್ಲಿ ಇದು ವಿನಯ್ ಕೆಲಸನೇ ಇರಬೇಕು. ಇವತ್ತು ವಿಜಯ್ ಅವ್ರ ಬರ್ಡೇ, ಅದಕ್ಕೆ ನಾ ವಿನಯ್ ನನ್ನ ಅಷ್ಟೊಂದು ಖುಷಿ ಪಡ್ತಿದ್ದು. ನಾನು ಕೇಳಿದ್ದಕ್ಕೆ ಸಸ್ಪೆನ್ಸು, ವೆಯ್ಟ್ ಆ್ಯಂಡ್ ಸಿ ಅಂತ ಹೇಳಿದ್ರು. ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಇಷ್ಟೊತ್ತಿಗೆ ಅಮೃತ ವಿಜಯ್ ಹತ್ರ ತಪ್ಪಾಗಿ ಇಂಗ್ಲೀಷ್ನಲ್ಲಿ ವಿಶ್ ಮಾಡಿ ಸರಿಯಾಗಿ ಬಯಸ್ಕೊಂಡಿರ್ತಾಳೆ. ಜೊತೆಗೆ ಬೆಳಗ್ಗೆನೆ ಬಂದು ತನ್ನ ಮೂಡ್ ಹಾಳು ಮಾಡಿಬಿಟ್ಲು ಅಂತ ವಿಜಯ್ ಭಾವನೂ ಅಪ್ಸೆಟ್ ಆಗಿರ್ತಾರೆ. ಅಂದಮೇಲೆ ಇವತ್ತಿನ ಬರ್ಡೇ ಖುಷಿ ಎಲ್ಲ ಹಾಳು. ವರ್ಷ ಬನ್ನಿ ಅತ್ತೆ. ಏನತ್ತೆ? ಅಚ್ಚಿ ಕೊಟ್ಟಿದ್ದ ಕೃಷ್ಣನ ವಿಗ್ರಹ ಕಾಣಿಸ್ತಾ ಇಲ್ಲ. ಓ ಅದಾ, ಅದನ್ನ ಜೋಪಾನ್ವಾಗಿ ಕಾಪಾಡು ಅಂತ ಅಜ್ಜಿ ಹೇಳಿದ್ರಲ್ಲ, ಅದಕ್ಕೆ ಅದನ್ನ ಬೀರೋನಲ್ಲಿ ಇಟ್ಟಿದ್ದೀನಿ, ಅಲ್ಲಿದ್ರೆ ಸೇಫ್ ಆಗಿರುತ್ತೆ. ಅವ್ರು ಕೊಟ್ಟಿದ್ದು ಅದನ್ನು ಪ್ರತಿದಿನ ಪೂಜೆ ಮಾಡು ಅಂತ. ಅದನ್ನ ಯಾರಾದರೂ ಬೀರೋನಲ್ಲಿ ಇಡ್ತಾರ? ಮೊದಲು ಹೋಗಿ ತಗೊಂಬ. ಅಲ್ಲೇ ಇರಲಿ ಬಿಡಿಯತ್ತೆ. ಬೇಡ ವರ್ಷ, ಹೋಗಿ ತಗೊಂಬ. ಬಾ, ಅದನ್ನಲ್ಲಿಡು, ಬಾ ಇಲ್ಲಿಡು. ತಗೋ, ದೇವ್ರಿಗೆ ಕುಂಕುಮ ಇಟ್ಟು ಹೂ ಹಾಕಿ ಪೂಜೆ ಮಾಡು. ವರ್ಷ, ನೀನು ಹೀಗೆ ಪ್ರತಿದಿನ ಪೂಜೆ ಮಾಡಬೇಕು, ಯಾಕೆಂದರೆ ಈ ಜವಾಬ್ದಾರಿನ ಅಜ್ಜಿ ನಿನಗೆ ವಹಿಸಿದ್ದಾರೆ. ಸರಿಯತ್ತೆ. ಅತ್ತೆ ಒಂದು ನಿಮಿಷ. ಏನು ವರ್ಷ? ಇವತ್ತು ವಿಜಯ್ ಭಾವನ್ ಬರ್ಡೇ ಅಂತೆ, ಅಂದರೆ ದೊಡ್ಡ ಪಾರ್ಟಿನೇ ಇಟ್ಕೊಂಡಿರ್ಬೇಕಲ್ವಾ? ವಿಜಯ್ಗೆ ಅದೆಲ್ಲ ಇಷ್ಟ ಆಗಲ್ಲ ಅಮ್ಮ. ಆದರೆ ಶಕುಂತಲ ಏನು ಮಾಡ್ತಾಳೋ ನನಗೆ ಗೊತ್ತಿಲ್ಲ. ತಿಂಡಿಗೆ ರೆಡಿ ಮಾಡುವಂತಿಮ್ಮ. ಕೇಳಿದ್ರು ನನಗೇನು ಹೇಳೋದೇ ಇಲ್ಲ ಅಂತಾರೆ, ಎಲ್ಲ ಗುಟ್ಟುಗುಟ್ಟಾಗೆ ಮಾಡ್ತಾರೆ. ಮಾಡಿ ಮಾಡಿ, ಅದೇನು ಮಾಡ್ತಿರೋ ನಾನು ನೋಡ್ತೀನಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ವಿನಯ್, ವಿನಯ್. ವಿಜಯ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾ. ದೀರ್ಘಾಯುಷ್ಮಾನ್ ಭವ. ನೋಡು, ಹೀಗೆ ಮಾಡ್ತಾ ಇರೋ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಕಂಡು ಇನ್ನ ತುಂಬ ಎತ್ತರಕ್ಕೆ ಬೆಳಿಬೇಕಪ್ಪ. ಅಮ್ಮ, ಪ್ರತಿ ವರ್ಷ ನನ್ನ ಬರ್ತ್ಡೇಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ನಿಮ್ಮ ಮುಖ ತಾನೇ ನೋಡ್ತಾ ಇದ್ದಿದ್ದು. ಆದರೆ ಇವತ್ತ್ಯಾಕೆ ನೀವು ಬರದೆ ಅವಳನ್ನ ಕಳಿಸಿದ್ದೀರಿ? ಯಾಕೆಂದ್ರೆ ಅವಳು ನಿನ್ನ ಹೆಂಡತಿ, ಮುಂದೆ ಜೀವನ ಪೂರ್ತಿ ನಿನ್ನ ಜೊತೆಯಲ್ಲಿ ಇರಬೇಕಾಗಿರೋದು ಅವಳೇ. ಅಮ್ಮ, ಆದರೆ ನನಗೆ ನಾನು ಮುಖ್ಯ ಅಲ್ವಾ? ನೋಡು ವಿಜಯ್, ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಂದೊಂದು ಹಂತದಲ್ಲೂ ಒಬ್ಬರು ಮುಖ್ಯ ಆಗ್ತಾರೆ. ಹೇ
ಬಾಲ್ಯದಲ್ಲಿ ತಂದೆ ತಾಯಿ, ಯೌವನದಲ್ಲಿ ಹೆಂಡತಿ, ಮುಪ್ಪಿನಲ್ಲಿ ಮಕ್ಕಳು, ಇದೇ ಸೃಷ್ಟಿ ಇದೆಯಮ್ಮ. ಇದನ್ನು ಅಳವಡಿಸ್ಕೊಂಡು ಅನುಸರಿಸ್ಕೊಂಡು ಹೋದಾಗಲೇ ಮನುಷ್ಯನ ಜೀವನ ಪರಿಪೂರ್ಣ ಅನ್ನಿಸ್ಕೊಳ್ಳೋದು. ನೋಡು ವಿಜಯ್, ಇವತ್ತು ನಿನ್ನ ಹುಟ್ಟಿದಬ್ಬ, ಯಾವ ಚಿಂತೆನೂ ತಲೆಗೆ ಹಾಕೊಳ್ಳದೆ ಸಂತೋಷವಾಗಿರಬೇಕು. ಅದೆಲ್ಲ ಸರಿ ಅಮ್ಮ, ನನಗೆ ಪಾರ್ಟಿಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಿದ್ರು ವಿನಯ್ ನನ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದಾನೆ. ಯಾರನ್ನ ಕೇಳಿ ಇನ್ವೈಟ್ ಮಾಡ್ದ? ವಿನಯ್, ವಿನಯ್, ವಿಜಯ್, ನಿನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದು ನಾನು. ಅದರ ಅವಶ್ಯಕತೆ ಇರಲಿಲ್ಲ ಅಮ್ಮ. ವಿಜಯ್, ನಿನ್ನ ಮದುವೆ ಆದಮೇಲೆ ಇದು ನಿನ್ನ ಮೊದಲನೇ ಹುಟ್ಟಿದಬ್ಬ. ಆ ವಿಶೇಷಕ್ಕಾದರೂ ಅವ್ರನ್ನೆಲ್ಲ ಕರೆದು ಸೆಲೆಬ್ರೇಟ್ ಮಾಡ್ಬೇಕು ತಾನೇ? ಅವರೆಲ್ಲ ಬಂದಾಗ ಅವಳನ್ನ ಅವ್ರಿಗೆ ಪರಿಚಯ ಮಾಡಿಕೊಡು, ಅವ್ರಿಗೂ ಖುಷಿಯಾಗುತ್ತೆ, ನಿನ್ನ ಹೆಂಡತಿಗೂ ಖುಷಿಯಾಗುತ್ತೆ. ನನಗೆ ಅರ್ಜೆಂಟ್ ಕೆಲಸ ಇದೆ ಅಮ್ಮ, ನಾನು ತಿಂಡಿ ಹೊರಗಡೆ ತಿಂತೇನೆ. ಬಾಯ್ ಅಮ್ಮ. ಅಮೃತ, ಸಾಯಂಕಾಲ ಪಾರ್ಟಿಗೆ ವಿಜಯ್ ಫ್ರೆಂಡ್ಸ್ ಬಂದಾಗ ಅವ್ರನ್ನೆಲ್ಲ ನೀನು ಚೆನ್ನಾಗಿ ಗಮನಿಸ್ಕೊಂಡ್ರೆ ಅವನಿಗೂ ಖುಷಿಯಾಗುತ್ತೆ. ಭಯಪಟ್ಟು ಏನಾದರೂ ಅವಾಂತರ ಮಾಡ್ಕೋಬೇಡ. ಸರಿ ಅತ್ತೆ. ನೋಡು, ಹಾಗೆ ನೀನು ಚೆನ್ನಾಗಿ ಕಾಣಿಸ್ಕೋಬೇಕು. ಆಗಲಿ ಅತ್ತೆ. ದೇವರೇ, ಬೆಳಗ್ಗೆ ಬೆಳಗ್ಗೆನೆ ಅವ್ರಿಗೆ ಬೇಜಾರು ಮಾಡಿದ್ದೀನಿ, ಮತ್ತೆ ಸಂಜೆ ಹಾಗೇನು ಆಗ್ದಿರೋ ಥರ ನೋಡ್ಕೊ. ಬೆಳಗ್ಗೆ ಅವ್ರಿಗೆ ಶುಭಾಶಯ ಹೇಳೋಕ್ಕಾಗಲಿಲ್ಲ, ಸಂಜೆನಾದರೂ ಹೇಳೋ ಧೈರ್ಯ ಕೊಡು. ಓ, ಬರ್ತ್ಡೇ ಪಾರ್ಟಿಲಿ ಅಮೃತನ ಮೆರೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ನೋಡ್ತೀರಿ, ಇದರಲ್ಲೂ ಏನಾದರೂ ಕಿತಾಪತಿ ಮಾಡಿ ನಿಮಗೂ ನಿಮ್ಮ ಮಗನಿಗೂ ಎಲ್ಲರೆದುರಿಗೂ ಅವಮಾನ ಆಗೋ ಥರ ಮಾಡಿ ಅದಕ್ಕೆಲ್ಲ ಕಾರಣ ಅಮೃತನೇ ಅನ್ನೋ ಥರ ಸೀನ್ ಕ್ರಿಯೇಟ್ ಮಾಡ್ತೀನಿ. ಇದೆಲ್ಲ ನಾನು ಮಾಡಿಲ್ಲ ಅಂದರೆ ನನ್ನ ಹೆಸರು ವರ್ಷಾ ದೇಸಾಯಿನೇ ಅಲ್ಲ. ಬಾಬಾ ಬಾಬಾ, ಈ ಫೋನ್ ಯಾವಾಗಲೂ ಹೊಡ್ಕೋತಿರತ್ತೆ, ಈ ಪೂಜೆ ಕೆಲಸದ ಮಧ್ಯೆ ಇದೊಂದು. ಓ ವರ್ಷ, ಏನೇ ವರ್ಷ? ಅಮ್ಮ, ನಿನ್ನಿಂದ ಒಂದು ಹೆಲ್ಪ್ ಬೇಕಿತ್ತು. ಏನೇ? ಇವತ್ತು ವಿಜಯ್ ಬರ್ಡೇ, ಸಂಜೆ ಮನೆಯಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಆ ಶಕುಂತಲಾ ದೇವಿ ಬರ್ಡೇ ಪಾರ್ಟಿಲಿ ಅಮೃತನ ಮೆರೆಸ್ಬೇಕು ಅಂತ ತುಂಬ ತಯಾರಿ ಮಾಡ್ತಿದ್ದಾರೆ. ಅದಕ್ಕೆ ಅದನ್ನು ಹಾಳು ಮಾಡೋಕ್ಕೆ ಏನಾದರೂ ಒಂದು ಐಡಿಯಾ ಕೊಡು. ಅಯ್ಯಯ್ಯೋ, ಅವ್ನ ಬರ್ತಡೇ ಇವತ್ತೇ ಬರಬೇಕಾಗಿತ್ತಾ? ಛೇ, ಯಾಕಮ್ಮ? ಲೇ, ಇವತ್ತಿಲ್ಲಿ ಮನೆಯವ್ರ ಪೂಜೆ ಇಟ್ಕೊಂಡಿದ್ದೀನಿ, ನಿನಗೆ ನಿಧಾನಕ್ಕೆ ಹೇಳಿದ್ರೆ ಆಯಿತು ಅಂತ ಹೇಳಿರಲಿಲ್ಲ. ಪೂಜೆನಾ? ನೀನು ಇಲ್ಲಿಗೆ ಬಂದಿದ್ರೆ ಏನಾದರೂ ಮಾಡ್ಬೋದಿತ್ತಲ್ವಮ್ಮ. ಅದಕ್ಕೇನೋ, ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಪಾರ್ಟಿ ಎಷ್ಟೊತ್ತಿಗೆ? ಸಂಜೆ 7:30. 7:30? ಇಲ್ಲೂ ಅದೇ ಟೈಮಿಗೆ ಪೂಜೆ ಇದೆ ಕಣೆ. ಮನೆ ದೇವ್ರ ಪೂಜೆ ಬೇರೆ, ಬಿಟ್ಟು ಬರೋಕ್ಕೂ ಆಗಲ್ಲ. ಏನು ಮಾಡಲಿ ಅಮ್ಮ? ಅದೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿನ ಪಾರ್ಟಿ ಎಲ್ಲ ಹಾಳಾಗಿ ಅದು ಅಮೃತ ತಲೆ ಮೇಲೆ ಬರಬೇಕು. ಅದಕ್ಕೊಂದು ಐಡಿಯಾ ಕೊಡು. ನೋಡು, ನೀನು ಏನು ಚಿಂತೆ ಮಾಡಬೇಡ. ಅಮೃತ ಇವತ್ತು ಏನೇನು ಕೆಲಸ ಮಾಡ್ತಾಳೋ ಅದನ್ನೆಲ್ಲ ಅವಳು ಗೊತ್ತಾಗದಾಗೆ ಹಾಳು ಮಾಡ್ತಾ ಹೋಗು. ಕೊನೆಗೆ ಏನಾದರೂ ಒಂದು ತಪ್ಪಿನಲ್ಲಿ ಅವಳು ಖಂಡಿತ ಸಿಕ್ಕಾಕೋತಾಳೆ. ಆದರೂ ನೀನು ಇರಬೇಕಿತ್ತು. ನನಗೂ ಅಷ್ಟೇ, ಇವತ್ತಿನ ಪೂಜೆಗೆ ನೀನು ನಿನ್ನ ಗಂಡ ಇಲ್ಲಿಗೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತಿದೆ. ಆದರೆ ಅಲ್ಲಿ ಪಾರ್ಟಿ ಹಾಳು ಮಾಡಬೇಕು ಅಂದರೆ ನೀನು ಅಲ್ಲಿರಲೇಬೇಕು. ನಮ್ಮ ಕೆಲಸ ಆಗಬೇಕು ಅಂದರೆ ನಾವೇನಾದರೂ ಒಂದಕ್ಕೆ ಕಾಂಪ್ರಮೈಸ್ ಆಗಲೇಬೇಕು.
ಯೋಚನೆ ಮಾಡಬೇಡ, ನಾನು ಹೇಳಿದಾಗ ಮಾಡು. ಸರಿ ಮಾ, ಬೈ. ಬರ್ತ್ಡೇ ಪಾರ್ಟಿ ಮಾಡ್ತಿದ್ಯಾ ಶಕುಂತಲಾ ದೇವಿ? ನೋಡ್ತಾ ಇರು, ಅದು ಜಗಳದ ಪಾರ್ಟಿ ಆಗುತ್ತೆ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರಿ ಅಮೃತವರ್ಷಿಣಿ.